ಇವತ್ತು ನನ್ನ ಒಂದು ಹೆಡ್ಡಿಂಗ್ ತಲೆಬರಹ ಏನು ಅಂದರೆ ಉಗರ ಬೆಚ್ಚಗೆ, ಲೂಕ್ವರ್ಮ್ನೆಸ್ ಅಂತ ಮಾತನಾಡ್ತಾ ಇದ್ದೀನಿ. ನಾವು ನೋಡ್ತೀವಿ ಪ್ರಕಟಣೆ ಗ್ರಂಥ 7 ಸಭೆಗಳಿಗೆ ದೇವರು ಅಂದರೆ ಕರ್ತನಾದ ಯೇಸು ಸ್ವಾಮಿ ಹೇಳುವಂಥ ಮಾತುಗಳು, ಎಚ್ಚರಿಕೆ ಮಾತುಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಒಂದು ಸಭೆ ಯಾವುದು ಅಂದರೆ ಲವೋದಿಕೆಯ ಸಭೆಗೆ ಸ್ವಾಮಿ ಎಚ್ಚರಿಸ್ತಾ ಇರುವಂಥ ಕಾರಣ ಏನು ಅಂದರೆ, ಪ್ರಕಟಣೆ 3:15 ನಾವು ಓದಬೇಕಾದ್ರೆ, ಕರ್ತನಲ್ಲಿ ಪ್ರಿಯರೇ ನಿಮ್ಮ ಕಾರ್ಯಗಳನ್ನು ನಾನು ಬಲ್ಲೆನು, ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ವಚನ 16 ಹೇಳುತ್ತೆ, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗರ ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ಕರ್ತ ನಾಮಗೆ ಸ್ತೋತ್ರ ಸ್ತೋತ್ರ. ಇದೇನು ತೋರಿಸೋದು ಗೊತ್ತಾ, ನೀವು ನಾನೆನಿಸ್ತೀನಿ ಉಗರ ಬೆಚ್ಚನೆ ಗುಂಪಲ್ಲಿ ನೀವಿಲ್ಲ. ಎಚ್ಚರಗೊಳ್ಳಿ, ಉಗರ ಬೆಚ್ಚಗೆ ಗುಂಪಿಗೆ ನೀವು ಸೇರಿದವರಲ್ಲ. ಏನು ಹೇಳುತ್ತೆ ಕೆಲವು ಕಾರ್ಯಗಳನ್ನು ನೋಡಿ ನಾವು ವಾಕ್ಯಗಳನ್ನು ಧ್ಯಾನಿಸಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಾವಿಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಏನಂದರೆ, ನಿನ್ನ ಸ್ವಂತ ಪರಿಸ್ಥಿತಿ ನಿನಗೆ ಅರಿವಿಲ್ಲದೆ ನೀನು ಜೀವಿಸ್ತಾ ಇದೀಯ. ಅಂದರೆ ಉಗುರ ಬೆಚ್ಚತನ ನಿನ್ನಲ್ಲಿದೆ, ಅದು ಅರಿವಿ ಆ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲದಂಗೆ ನೀನು ಜೀವಿಸ್ತಾ ಇದೀಯ. ಪ್ರಿಯನೇ, ಪ್ರಿಯಳೆ, ವಚನ 3:17 ನೋಡಿ, ಅದರಲ್ಲೇ ಏನು ಹೇಳುತ್ತೆ ಅಂದರೆ, ಪ್ರಕಟಣೆ 3:17, ಯಾಕೆ ಆ ಥರ ನಾವು ಜೀವಿಸ್ತಾ ಇರ್ತೀವಿ ಅಂದರೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವವನು. ಯಾರು ಹೇಳ್ತಾ ಇರೋದು? ಯೇಸ್ವಾಮಿ. ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ನಾವು ಗೊತ್ತಿದೆ, ಅರಿವಿದೆ, ಆದರೆ ಪರಿಸ್ಥಿತಿ ನಮ್ಮನ್ನು ಏನು ಮಾಡಿದೆ ಅಂದರೆ, ಆ ಉಗುರು ಬೆಚ್ಚನ ತನದಿಂದ ನಮ್ಮನ್ನು ಹೊರಗೆ ತಂದಿಲ್ಲ. ಪ್ರಿಯರೇ, ಇವತ್ತು ನೀ ಆ ಉಗುರು ಬೆಚ್ಚತನದಿಂದ ಬಂದರೆ ನಿಮ್ಮ ಆತ್ಮಿಕ ಯುದ್ಧವನ್ನು ಮಹಿಮೆಯಾಗಿ ಜಯವಾಗಿ ಅದನ್ನು ಪರಿಗಣಿಸಬಹುದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಗಲಾತಿ 6:3 ಏನು ಹೇಳುತ್ತಂದರೆ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ, ಅಲ್ಪನಾಗಿದ್ದು ನಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಅಲ್ಪ, ಏನು ಅರಿಯದವನಾಗಿದ್ದು ಗೊತ್ತಿಲ್ಲದಂಗೆ ಇರುವುದು ಎಲ್ಲ ಆಗಿ ನಾನೆಲ್ಲ ಗೊತ್ತು ಅನ್ನೋ ಒಂದು ದೊಡ್ಡತನ ನಿಮ್ಮಲ್ಲಿದ್ದರೆ ನಿಮ್ಮದು ಏನು ಹೇಳ್ತಂದರೆ, ವಚನ ಏನು ಹೇಳ್ತಂದರೆ, ತನ್ನನ್ನೇ ತಾನು ಮೋಸಗೊಳಿಸ್ಕೊಳ್ತಾನಂತೆ. ಎಚ್ಚರ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಸ್ಥಿತಿಯಲ್ಲಿ ಇದ್ದೀರಾ ಎಂದು ಅರಿತುಕೊಂಡು ಇವತ್ತು ನಿಮ್ಮನ್ನು ಮನಪೂರ್ವಕಕ್ಕೆ 100ಕ್ಕೆ 100 ಸ್ವಾಮಿಗೆ ಒಪ್ಪಿಸ್ಕೊಡೋರಾಗಿರಬೇಕು. ಪ್ರಿಯರೇ, ಇಲ್ಲಾಂದರೆ ಆ ಉಗುರು ಬೆಚ್ಚತನ ಒಂದು ದಿನ ನರಕದ ಒಂದು ಅಗ್ನಿಯೊಳಗೆ ಎಳೆದುಕೊಂಡು ಸೆಳಕೊಂಡು ಹೋಗುವುದಾಗಿದೆ. 2 ಕೊರಿಂಥ 13:5 ಏನು ಹೇಳುತ್ತೆ ನೋಡಿ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಅಂತ ವಚನ ಎಚ್ಚರಿಸ್ತಾ ಇದೆ ನಮ್ಮನ್ನು. ಮತ್ತು ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ. ಅಂದರೆ ಯೇಸ್ವಾಮಿ, ನೀವು ಅಂಗೀಕರಿಸ್ಕೊಂಡಾಯ್ತು ಸ್ವಾಮಿನ, ಅಂಗೀಕರಿಸ್ಕೊಂಡು ಪಾಪ ಅರಿಕೆ ಮಾಡಾದ್ಮೇಲೆ ದೀಕ್ಷಾ ಸ್ನಾನ ತೆಗೆದುಕೊಂಡು ಯೇಸ್ವಾಮಿ ನಿಮ್ಮಲ್ಲಿದ್ದಾರಂತ, ಆ ಅರಿವು ನಿಮಗಿಲ್ವಾ ಅಂತ ಕೇಳ್ತಾ ಇದೆ ಬೈಬಲು. ತಿಳಿಯುವುದಿಲ್ಲವೋ. ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಅಂದರೆ ನಮ್ಮಲ್ಲಿ ಯೇಸು ಸ್ವಾಮಿ ಇಲ್ಲಾಂದರೆ ನಾವು ಅಯೋಗ್ಯರು ಅಂತ ಸತ್ಯವೇದ ಹೇಳುತ್ತೆ. ಪ್ರಿಯರೇ, ಈ ಒಂದು ಉಗುರು ಬೆಚ್ಚತನದ ಹೊರಬರುವ ಎರಡನೇ ಕಾರ್ಯ, ನೀವು ದೇವರ ಅನ್ಯೂನ್ಯತೆಗೆ ಬರಲು ದಾಹವಿರುವುದಿಲ್ಲ. ಈ ಉಗುರು ಬೆಚ್ಚತನ ನಿಮ್ಮನ್ನು ಆಳ್ತಾ ಇರಬೇಕಾದ್ರೆ ದೇವರೊಟ್ಟಿಗೆ ಬರೋಕ್ಕೆ, ದೇವರ ಸನ್ನಿಧಾನಕ್ಕೆ ಬರೋಕ್ಕೆ, ಸಭೆಗೆ ಬರೋಕ್ಕೆ, ಬೈಬಲ್ ಓದೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ನಿಮ್ಗೆ ಏನಾಗುತ್ತೆ ಅಂದರೆ ಅದು ನಿಮ್ಮನ್ನು ಅದು ಏನು ಮಾಡುತ್ತೆ, ನಿಮ್ಗೆ ಅನ್ಯೂನ್ಯತೆಗೆ ತರೋದಿಲ್ಲ ಅದು. ಯಾಕಂದರೆ ಕೀರ್ತನೆ 42:1 ಹೇಳುತ್ತೆ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನೋಡಿ, ಇಲ್ಲಿ ಬಾಯಾರಿದ ಜಿಂಕೆ ಏನು ಮಾಡುತ್ತೆ, ತೊರೆ ನೀರಿಗೋಸ್ಕರ ಹುಡುಕುತ್ತೆ ತನ್ನ ದಾಹ ತೀರಿಸ್ಕೊಳ್ಳೋಕ್ಕೋಸ್ಕರ. ನಾವು ನಮ್ಮ ಆತ್ಮಿಕವಾದ ದಾಹವನ್ನು ತೀರಿಸ್ಕೋಬೇಕು ಅಂದರೆ ದೇವರನ್ನು ನಾವು ಹುಡುಕೋರಾಗಿರಬೇಕು, ನಮ್ಮ ಮನವು ದೇವರನ್ನು ಬಯಸುವುದಾಗಿರಬೇಕು. ಆವಾಗ ಈ ಒಂದು ಉಗುರು ಬೆಚ್ಚತನದಿಂದ ಹೊರಗೆ ಬರುವರಾಗಿರ್ತೇವೆ. ಪ್ರಿಯರೇ, ಅದೇ ಥರ ಯೆರೆಮೀಯ 29:13 ಏನು ಹೇಳುತ್ತೆ ಅಂದರೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಮನಪೂರ್ವಕ ಅಂದರೆ ಯಾವಾಗ ಹೇಳಿ? ಯಾವಾಗ? ನಾನು ನನ್ನದು ಇದೆಲ್ಲ ಸತ್ತೋಗ್ಬಿಡ್ಬೇಕು ನಮ್ಮ ಜೀವಿತದಲ್ಲಿ. ದೇವರನ್ನು ನಾವು ಏನು ಮಾಡಬೇಕು, ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಆತನನ್ನು ನಾವು ಪ್ರೀತಿಸಿ ಆರಾಧಿಸಬೇಕಾದ್ರೆ ನಾವೇನು ಮಾಡ್ತೀವಿ, ಆತನನ್ನು ನಾವು ಬಯಸ್ತಾ ಇದ್ದೀವಿ, ಆತನನ್ನು ಕಂಡುಕೊಳ್ಳೋರಾಗಿರ್ತೀವಿ. ಪ್ರಿಯರೇ, ಕರ್ತನು ಈ ಉಗುರು ಬೆಚ್ಚತನದಿಂದ ನಿಮ್ಮನ್ನು ತರಲಿ ಅಂತ ನಾನು ಬೇಡ್ತೀನಿ. ಮೂರನೇ ಕಾರ್ಯ, ಈ ಉಗುರು ಬೆಚ್ಚತನ ನಿಮ್ಮಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ತೋರಿಕೆಗೆ ಮಾತ್ರ ನೀವು ಕ್ರೈಸ್ತರು. ಅರ್ಥ ಏನಂದರೆ ಕಪಟತನದ ಕ್ರೈಸ್ತರು. 2 ತಿಮೋತಿ
ಎರಡನೇ ತಿಮೋತಿ ಮೂರನೇ ಅಧ್ಯಾಯ ಒಂದರ ನಾನು ಓದಕ್ಕೆ ಇಷ್ಟಪಡ್ತೀನಿ. ಗಮನ ಇಡಿ ಏನು ಹೇಳ್ತಾ ಇದೆ ಅಂತ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೋಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಇಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರನ್ನು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಐದನ ವಚನ ಏನು ಹೇಳುತ್ತೆ ಗಮನ ಇಡಿ ಪ್ರಿಯರೇ. ಭಕ್ತಿ ವೇಷವಿದ್ದು, ಇವರೆಲ್ಲ ಯಾರು ಗೊತ್ತೇ ಮೇಲಿಂದ ನೋಡ್ಕೊಂಡ್ಬಂದ, ಇವರೆಲ್ಲ ಭಕ್ತಿ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು. ಅದಕ್ಕೆ ದೇವರ ವಚನ ಏನು ಮಾಡ್ತಾ ಇದೆ ಅಂದರೆ ಎಚ್ಚರಿಸ್ತಾ ಇದೆ, ಅದು ನಿಮಗೂ ನನಗೂ ಎಚ್ಚರಿಸ್ತಾ ಇದೆ. ಇಂಥವರ ಸಹವಾಸವನ್ನು ಮಾಡದಿರು. ಇಂಥವರ ಸಹವಾಸ ನೀವು ಮಾಡಿದರೆ ಅಂದರೆ ಉಗುರು ಬೆಚ್ಚಗಿರುವಂಥ ಈ ಲೋಕದ ಸಹವಾಸ ನೀನು ಮಾಡಿದರೆ, ಉಗುರು ಬೆಚ್ಚಗಿರುವಂಥ ಅಂದರೆ ಉಗುರು ಬೆಚ್ಚಗಿರುವಂಥ ಕ್ರೈಸ್ತರ ಸಹವಾಸ ಮಾಡಿದರೆ ಅದರಿಂದ ಹೊರಗಡ್ಬಾ. ಸ್ವಾಮಿ ನಿನ್ನನ್ನು ಇವತ್ತು ಎಚ್ಚರಿಸ್ತಾ ಇದ್ದಾರೆ, ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಹಾಲೆಲೂಯ, ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ನಾಲ್ಕನೇ ಕಾರ್ಯ, ಉಗ್ರಿಗೆ ಬೆಚ್ಚಿಗಿರುವಂಥ ಕ್ರೈಸ್ತರು ಯಾವ ಥರ ಇರ್ತಾರೆ ಗೊತ್ತಾ? ಪವಿತ್ರಾತ್ಮ ದೇವರ ಬಲ ಬೇಡ, ಅವರಿಗೆ ಬಲ ಬೇಡ. ಈ ಬಲದಲ್ಲಿ ಅವ್ರು ಏನಾಗಿರ್ತಾರೆ? ಕೊರತೆ ಉಳ್ಳವರಾಗಿರ್ತಾರೆ. ಪವಿತ್ರಾತ್ಮ ದೇವರ ಸಹವಾಸ ನನಗೆ ಬೇಡ, ಅವರ ಐಕ್ಯ ನನಗೆ ಬೇಡ, ಅವ್ರ ಸಹವಾಸ ನನಗೆ ಬೇಡ ಅನ್ನುವವರು ಈ ಉಗುರು ಬೆಚ್ಚರ್ತನದಲ್ಲಿದ್ದಾರೆ. ಓ, ನಾವು ನೋಡ್ತೀವಿ ಸತ್ಯವೇದದಲ್ಲಿ ನೋಡ್ತೀವಿ, 10 ಜನ ಕನ್ನಿಕೆಯರ ಬಗ್ಗೆ ನೋಡ್ತೀವಿ. 5 ಜನರು ಏನು ಮಾಡ್ತಾರೆ? ತಮ್ಮ ದೀಪವನ್ನು ಕ್ರಮಪಡಿಸಿಕೊಂಡು ಎಣ್ಣೆಯನ್ನು ತೆಗೆದುಕೊಂಡ್ರು. ಅಂದರೆ ಈ 5 ಜನ ಹೆಣ್ಣು ಮಕ್ಕಳು ಏನು ಮಾಡಿದ್ರು? ಆ ದೀಪವನ್ನು ಉರಿಸಿಕೊಂಡು ತಮಗೆ ಬೇಕಾದ ಮುಂದಿನ ದಿನಗಳಿಗೆ ಬೇಕಾದ ಎಣ್ಣೆಯನ್ನು ಸಹ ಇಟ್ಕೊಂಡ್ರು. ಯಾಕೆಂದರೆ ಮದಲಿಂಗನು ಬರುವಂಥ ಸಮಯ ಪ್ರಿಯರಿದು. ಯೇಸು ಸ್ವಾಮಿ ಬರೋಣ ಅತಿ ಸಮೀಪವಾಗಿದೆ. ಎಚ್ಚರ, ಉಗುರು ಬೆಚ್ಚಿಗಿರುವಂಥ ಕ್ರೈಸ್ತರೇ, ಎಚ್ಚರ. ಯೇಸು ಸ್ವಾಮಿ ಯಾವ ಗಳಿಗೆಯಲ್ಲಿ ಬರ್ತಾರೋ ಸಿದ್ಧರಿ. ಈ ಕನ್ನಿಕೆ ಇರ್ತಾರ ಯಾವಾಗಲೂ ಸಿದ್ಧರಿ ಇರ್ರಿ. ಅರ್ಥ ಏನು ಅಂದರೆ ಆ ದೀಪ ಮತ್ತು ಎಣ್ಣೆ ಏನು ಅಂದರೆ ಯಾವಾಗಲೂ ಸಿದ್ಧರಾಗಿ ದೇವರನ್ನು ಕಾಯುವಂಥ ಒಂದು ಕಾರ್ಯವಾಗಿರುತ್ತೆ ಪ್ರಿಯರೇ. ಕರ್ತನಾಮಕ್ಕೆ ಸ್ತೋತ್ರ. ಮದಲಿಂಗನಾಯದವನು ಯೇಸು ಸ್ವಾಮಿ. ಈ ಕನ್ಯರು ಯಾರು ಗೊತ್ತಾ? ನಾವುಗಳು, ವಿಶ್ವಾಸಿ ಮಕ್ಕಳು, ಎಚ್ಚರಿಕೆ ವಹಿಸುವ. Ephesians 5:23 ಹೇಳುತ್ತೆ, ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ಏನಾಗಿದ್ದಾನೆ? ರಕ್ಷಕನಾಗಿದ್ದಾನೆ. ಎಚ್ಚೆತ್ತುಕೊಳ್ಳುವ ನಾವು, ಯಾಕಂದರೆ ಯೇಸು ಸ್ವಾಮಿ ಬರೋದು ಅತಿ ಸಮೀಪವಾಗಿದೆ. ಅದಕ್ಕೆ ಪ್ರಪಂಚದಲ್ಲಿ ಅನೇಕ ಆಗು ಹೋಗುಗಳನ್ನು ನೋಡ್ತಾ ಇದ್ದೀವಿ. ಆದರೂ ನಾವು ಉಗುರು ಬೆಚ್ಚ ಜೀವಿತದಲ್ಲಿ ಜೀವಿಸೋದು ಹೇಗೆ ಪ್ರಿಯರೇ? ಎಚ್ಚೆತ್ತುಕೊಳ್ಳೋಣ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾಕಂದರೆ ಯೇಸು ಸ್ವಾಮಿ ಭೂಲೋಕದಲ್ಲಿ ಇದ್ದಾಗಲೇ ಅವರು ಪವಿತ್ರಾತ್ಮ ದೇವರ ಸಹಾಯ ಬೇಕಾಯಿತು. ಅವ್ರಿಗೂ ಪವಿತ್ರಾತ್ಮ ದೇವರ ಸಹಾಯ ಬೇಕಾಯಿತು. ಆತನಿಲ್ಲದೆ ಆತನು ಒಂದು ಕಾರ್ಯನೂ ಮಾಡಲಿಲ್ಲ. ಲೂಕನ ಬರೆದ ಸುವಾರ್ತೆ 4:1-14 ವಚನ ನೋಡಿ. ಯೇಸು ಸ್ವಾಮಿ ದೀಕ್ಷೆ ಸ್ನಾನ ತೆಗೆದುಕೊಂಡಾಗ 1 ವಚನದಲ್ಲಿ ಪವಿತ್ರಾತ್ಮ ಭರಿತನಾಗಿ ಅಡವಿಗೆ ಒಯ್ಯಲ್ಪಡ್ತಾನೆ 40 ದಿನ ಉಪವಾಸಕ್ಕೆ. ಅದೇ 14 ವಚನದ ನೋಡಿ, ಪವಿತ್ರಾತ್ಮನ ಬಲದಿಂದ ಕೂಡಿದವನಾಗಿ ಮತ್ತೆ ಬರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪವಿತ್ರಾತ್ಮನ ಬಲದಿಂದಲೇ ತುಂಬಲ್ಪಡಬೇಕಾದ್ರೆ ಉಗ್ರ ಬೆಚ್ಚತನವನ್ನು ನಾವು ಜಯಿಸುವರಾಗಿರ್ತೀವಿ ಯೇಸುವಿನ ನಾಮದಲ್ಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. 5ನೇದಾಗಿ ನಾವು ನೋಡ್ತೀವಿ, ಈ ಉಗುರು ಬೆಚ್ಚತನ ನಮ್ಮಲ್ಲಿರುತ್ತೆ, ಪಾಪದ ಹರಿಕೆ ಜೀವಿತ ನಮ್ಮಲ್ಲಿರಲ್ಲ. ಯಾಕಂದರೆ ಈ ಉಗುರು ಬೆಚ್ಚತನ, ನಾನು ಪಾಪ ಮಾಡಿದ್ರೂ ಅದು ನಮಗೆ ಓಕೆ, ನೋ ಪ್ರಾಬ್ಲಮ್, ಇತ್ತಾನೆ ಚಿಕ್ಕತಾನೆ ಅಂದ್ಕೊಂಡು ನಮ್ಮ ಜೀವಿತವನ್ನು ನಾವು ಏನು ಮಾಡ್ತಾ ಇದ್ವಿ? ಹಾಳು ಮಾಡ್ಕೋತಾ ಇರ್ತೀವಿ. ಕ್ರೈಸ್ತ ಜೀವಿತವನ್ನು ಹಾಳು ಮಾಡ್ಕೋತಾ ಇರ್ತೀವಿ. ಮತ್ತು ಪ್ರತಿಯೊಂದರಲ್ಲಿ ನಾವು ಏನಾಗಿರ್ತೀವಿ ಗೊತ್ತಾ? ಸೋಲನ್ನು ಅನುಭವಿಸ್ತಾ ಇರ್ತೀವಿ ಪ್ರಿಯರೇ. ಇಲ್ಲಿ ನಾವು ನೋಡ್ತೀವಿ ಕೆಲವ್ರ ಸಲ ನಾವು ಏನು ಮಾಡ್ತೀವಿ, ಕೆಲವರು ಪಾಪದ ಜೀವಿತದಲ್ಲಿ ಇರ್ತಾರೆ, ಪಾಪ ಮಾಡ್ತಾ ಇರ್ತಾರೆ, ಮಾಡಿದ ಮೇಲೆ ಪಾಪಗಳನ್ನು ಮಾಡ್ತಾ ಇರ್ತಾರೆ. ಅದು ಅರಿವಿಲ್ಲದೆ ಏನಾಗಿರ್ತಾರೆ ಅಂದರೆ ಅವರು ಅದರಲ್ಲಿ ಸಿಕ್ಕಾಕ್ಕೊಂಡು, ಆ ಬಲೆಯಲ್ಲಿ ಸಿಕ್ಕಾಕ್ಕೊಂಡು, ಆ ಸರಪಳಿಯಲ್ಲಿ ಕಟ್ಟಲ್ಪಟ್ಟು ಹೊರಗೆ ಬರೋಕ್ಕಾಗೋದಿಲ್ಲ. ಆದರೂ ಇವತ್ತು ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಶುಭ ಸಮಾಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕ್ರಿಸ್ತನು ನಿಮ್ಮ ಈ ಉಗುರು ಬೆಚ್ಚತನದಿಂದ ತರೋಕ್ಕೆ ಸಿದ್ಧನಿದ್ದಾನೆ. ನೀವು ಒಪ್ಪಿಸಿ ಮನಸಾಂತರ ಪಡಬೇಕಾದ್ರೆ ಸ್ವಾಮಿ ನಿಮ್ಮನ್ನು ಆಗಲೇ ನಿಮ್ಮನ್ನು ಮುಟ್ತಾ ಇದ್ದಾರೆ, ಮುಟ್ಟಿ ನಿಮ್ಮನ್ನು ಹೊರಗಡೆ ತರೋರಾಗಿರ್ತಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರಾತ್ಮನ ಹೇಳ್ತಾ ಇರೋದೇನೆಂದರೆ ಯಹೋವೆಲ 2:12 ಹೇಳುತ್ತೆ. ಯಹೋವೆಲ 2:12 ಓದಕ್ಕೆ ಇಷ್ಟಪಡ್ತೀನಿ. ಯಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಃಪೂರ್ವಕವಾಗಿ ನನ್ನ ಕಡೆಗೆ ತಿರುಕೊಂಡು ಉಪವಾಸ ಮಾಡಿರಿ. ಈ ಉಗ್ರ ಬಚ್ಚತನದಿಂದ ಹೊರಬರಬೇಕಾದ್ರೆ ಉಪವಾಸ ಜೀವಿತ ಅದೊಂದು ಸೇವೆ, ಅದನ್ನು ಕ್ರಮಪಡಿಸ್ಕೊಳ್ಳಿರಿ. ಅಳಿರಿ, ಗೋಳಾಡಿರಿ ಅಂತ ಹೇಳ್ತಾ ಇದ್ದಾರೆ. ವಚನ 13ರಲ್ಲಿ ಹೇಳ್ತಾರೆ, ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯಹೋವನ ಕಡೆಗೆ
ತಿರುಗಿಕೊಳ್ಳಿರಿ. ಆತನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ನೀ ಮನಸ್ಸಾಂತರ ಪಡೆದಿದ್ದರೆ ಆತನು ಮಾಡಬೇಕೆಂದಿದ್ದ ಕೇಡಿಗೆ ಏನಾಗ್ತಾನೆ, ಕೇಡು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿರುತ್ತೆ. ಆದರೆ ಆ ಕೇಡಿನಿಂದ ನಮಗೆ ಏನು ಮಾಡ್ತಾನೆ, ದೂರ ಮಾಡ್ತಾನೆ ಪ್ರಿಯರೇ. ಯಾಕಂದರೆ ಇವತ್ತು ನಾವು ಮನಸ್ಸಾಂತರ ಪಡೆದ್ರೆ ಇನ್ನು ಯಾವಾಗ ನಾವು ಮನಸ್ಸಾಂತರ ಪಡೋದು? ಮಾಡಿದ್ದೆ ತಪ್ಪುಗಳನ್ನು ಮಾಡ್ತಾ ನಮ್ಮ ಜೀವಿತವನ್ನು ಕಳ್ಕೊಂಡು ಒಂದಿನ ಸತ್ತು ನರಕಕ್ಕೆ ಹೋಗೋಕ್ಕಿಂತ ದೇವರಿಗೋಸ್ಕರ ಪರಿಶುದ್ಧ ಜೀವಿತವನ್ನು ಇಟ್ಟುಕೊಂಡು ಆತನಿಗೋಸ್ಕರ ಅಗ್ನಿಯಾಗಿ ಪ್ರಜ್ವಲಿಸುತ್ತಾ ಮಹಿಮೆಯಾಗಿ ಆತನಿಗೋಸ್ಕರ ಆತ್ಮಗಳನ್ನು ಆದಾಯ ಮಾಡುತ್ತಾ ಒಂದು ದಿನ ಸಾಯೋದು ನಿತ್ಯ ಜೀವ ನಮ್ಮನ್ನು ಸೇರಿಸುವುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯಾಕೋಬ 4:7 ಏನು ಹೇಳುತ್ತೆ ಅಂದರೆ, ಹೀಗಿರಲಾಗಿ, ದಯವಿಟ್ಟು ಗಮನಡಿ ವಚನ, ಹೀಗಿರಲಾಗಿ ಯಾರಿಗೆ ಗೊತ್ತಾ ಹೇಳ್ತಾ ಇದ್ದೀನಿ, ಉಗುರ ಬೆಚ್ಚಗೆ ಇರುವಂಥ ಕ್ರೈಸ್ತರಿಗೆ ಹೇಳ್ತಾ ಇದ್ದೀನಿ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. ಅಂದರೆ ಪರಿಪೂರ್ಣವಾಗಿ 100%, ಕ್ರಿಸ್ತನಿಗೆ ಒಳಗಾಗಿರಿ, ಪವಿತ್ರಾತ್ಮ ದೇವರಿಗೆ ಒಳಗಾಗಿರಿ. ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಪ್ರೈಸ್ ದಿ ಲಾರ್ಡ್. ಓಡಿ ಹೋಗುವನ್ನೋದು ಅರ್ಥ ಏನು ಗೊತ್ತಾ, ನೀವು ದೇವರಿಗೆ ಒಳಗಾಗಬೇಕಾದ್ರೆ ಈ ಉಗುರು ಬೆಚ್ಚುತನ ಅನ್ನೋದು, ಪಾಪದ ಜೀವಿತ, ತಣ್ಣಗಿರುವಂಥ ಜೀವಿತ ಎಲ್ಲವೂ ಏನಾಗುತ್ತೆ ಅಂದರೆ ಓಡೋಗುತ್ತೆ. ಹೆಂಗೆ ಓಡೋಗುತ್ತೆ? ಅವನು ಒಂದು ದಾರಿಯಿಂದ ನಿಮ್ಮ ಜೀವಿತಕ್ಕೆ ಬಂದಿರ್ತಾನೆ. ಯಾವಾಗ ನೀವು ದೇವರಿಗೆ ಒಳಗ ಆತನನ್ನು ಎದುರಿಸ್ತಿರೋ ಅವನು 7 ದಾರಿಯಲ್ಲಿ ಇವತ್ತು ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲ್ಪಡಲಿ, ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಯಾಕಂದರೆ ನೀವು ಅಭಿಷೇಕದಿಂದ ತುಂಬಲ್ಪಟ್ಟು ಅಗ್ನಿಯಾಗಿ ಪ್ರಜ್ವಲಿಸುವವರು, ಉಗುರ ಬೆಚ್ಚನೆ ಕ್ರೈಸ್ತರಲ್ಲ.